ಆಗ ಬೇಡವಾದರೂ ಈಗ ಯಡಿಯೂರಪ್ಪನೇ ಗತಿ. ಎಲೆಕ್ಷನ್ ಹೊಸ್ತಿರಲ್ಲಿ ಬಿಜೆಪಿಯಿಂದ ರಾಜಾವಲಿ ಜಪ. ಮೋದಿಗೂ ಗೊತ್ತಾಯಿತು ಯಡಿಯೂರಪ್ಪ ಕದರ್. ಯಡಿಯೂರಪ್ಪ ಫ್ಯಾಕ್ಟರ್ಗೆ ಬೆಚ್ಚಿ ಬಿದ್ದ ಬಿಜೆಪಿ ಲೀಡರ್. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಯಶಸ್ವಿಶ್ರೀ ನಮಸ್ಕಾರ. ಯಡಿಯೂರಪ್ಪ ಅವರು ಈಗ ಚುನಾವಣಾ ರಾಜಕಾರಣದಿಂದ ಒಂದು ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ ಅಧಿಕೃತವಾಗಿ. ಎಲೆಕ್ಷನ್ ಕಂಟೆಸ್ಟ್ ಮಾಡಲ್ಲ, ಪಾಲಿಟಿಕ್ಸ್ ಅಲ್ಲಿ ಇರ್ತೀನಿ. ಇದೇ 27ನೇ ತಾರೀಕು ಅವ್ರಿಗೆ 80 ವರ್ಷ. ಸೊ 80 ವರ್ಷ ಆಗ್ತಿರೋದ್ರಿಂದ ಸಾಕಾಯ್ತು ರಾಜಕಾರಣ, ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ವಿದಾಯ ಭಾಷಣವನ್ನ ಮಾಡಾಗಿದೆ. ಮೋದಿ ಕೂಡ ಬರ್ತಾ ಇದ್ದಾರೆ 27ನೇ ತಾರೀಕು ಬರ್ಡೇಗೆ. ಸೊ ಏನು ವಿದಾಯ ಭಾಷಣದಲ್ಲಿ ಯಡಿಯೂರಪ್ಪ ಅವರು ಎಲ್ಲರಿಗೂ ಧನ್ಯವಾದ ಹೇಳಿದ್ರು. ದೇವೇಗೌಡರು ನಮ್ಗೆ ಮಾದರಿ ಅಂತ ದೇವೇಗೌಡರು ಕೂಡ ಕೊಂಡಾಡಿದ್ರು. ಸಿದ್ದರಾಮಯ್ಯ ಅವ್ರ ಕೆಲಸವನ್ನು ತುಂಬಾ ಚೆನ್ನಾಗಿ ಮಾಡಿದ್ರು ಅಂತ ಹೇಳಿದ್ರು. ಅಂದ್ರೆ ಎಲ್ಲ ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ರು. ಯಡಿಯೂರಪ್ಪ ಮಾತಾಡೋದ್ರಲ್ಲಿ ಅರ್ಥ ಇದೆ, ತೊಂದರೆ ಇಲ್ಲ. ಲಾಸ್ಟ್ ಭಾಷಣ ವಿಧಾನಸಭೆಯಲ್ಲಿ ಏನ್ಬಿಟ್ಟೆಲ್ಲ ಸ್ವಲ್ಪ ಭಾವುಕವಾಗಿ ಮಾತಾಡಿದ್ರು. ಆದರೆ ಯಡಿಯೂರಪ್ಪ ಅವರನ್ನು 2021ರಲ್ಲಿ ಕೆಳಗಡೆ ಇಳಿಸಿದ್ರಲ್ಲ, ರಾಜೀನಾಮೆ ಕೊಡಿಸಿದಾಗ ಕಣ್ಣೀರು ಹಾಕಿದ್ರು. ಆವಾಗ ಯಡಿಯೂರಪ್ಪನ ಮೇಲೆ ಏನು ಪುಂಖಾನುಪುಂಖವಾಗಿ ಅದಕ್ಕಿಂತ ಮುಂಚೆ ಭ್ರಷ್ಟಾಚಾರದ ಆರೋಪಗಳು ಹಾಗೆ ಹೀಗೆ ಅಂತ ಯತ್ನಾಳಿಯಿಂದ ಹಿಡಿದು ಬಿಜೆಪಿ ಪಕ್ಷದವರೇ ಬೇಕಾಬಿಟ್ಟಿಯಾಗಿ ಮಾತನಾಡಿದರು. ಹೈಕಮಾಂಡ್ ಕೂಡ ಒಂದು ರೀತಿ ನೆಗ್ಲೆಕ್ಟ್ ಮಾಡಿದ್ರು ಯಡಿಯೂರಪ್ಪ ಅವರನ್ನು. ಇವತ್ತು ಮೋದಿ ಹಾದಿಯಾಗಿ ಟ್ವೀಟ್ ಮಾಡ್ತಾರೆ, ಯಡಿಯೂರಪ್ಪ ಅವರ ಭಾಷಣ ನನಗೆ ಸ್ಫೂರ್ತಿ ಕೊಡ್ತು ಅಂತ ಮೋದಿ ಕೂಡ ಟ್ವೀಟ್ ಮಾಡ್ತಾರೆ. ಯತ್ನಾಳ್ ಮಾತಾಡ್ತಾರೆ, ನನ್ನನ್ನು ಕೇಂದ್ರ ಮಂತ್ರಿ ಮಾಡಿದ್ದು ಯಡಿಯೂರಪ್ಪ ಅವರು, ಅವರಿಂದ ನಾನು ಬೆಳೆದೆ, ಇವತ್ತು ನಾನು ಈ ಸ್ಥಿತಿಗಿರೋದಕ್ಕೆ ಯಡಿಯೂರಪ್ಪ ಕಾರಣ ಅಂತ. ಇದೇ ಯತ್ನಾಳ್ ಬಾಯಿಗೆ ಬಂದಂತೆ ಬೈತಾ ಇದ್ರು, ಯಡಿಯೂರಪ್ಪ ಅಂಡ್ ಟೀಮ್ ಕಂಪನಿ ಅಂತ ಬೀದಿಲಿ ಮಾತಾಡ್ತೀವಿ. ಎಸ್, ಎಲೆಕ್ಷನ್ ಇನ್ನೇನು ಹತ್ರ ಬರ್ತಾ ಇದಂತೆ ಈಗ ಯಡಿಯೂರಪ್ಪ ಅವರ ಜಪ. ಯತ್ನಾಳಿಂದ ಹಿಡಿದು ಸಿಎಂ ಬೊಮ್ಮಾಯಿಯಿಂದ ಹಿಡಿದು ಬಿಜೆಪಿ ಎಲ್ಲಾ ನಾಯಕರಿಂದ ಹಿಡಿದು ಮೋದಿವರೆಗೂ ಎಲ್ಲರೂ ಕೂಡ ಈಗ ಯಡಿಯೂರಪ್ಪ ಅವರ ಜಪ ಮಾಡ್ತಾ ಇದ್ದಾರೆ. ಸೊ ಶಿವ ಆಗ ಬೇಡ ಆಗಿತ್ತು, ಬಲವಂತವಾಗಿ ಸಿಎಂ ಸ್ಥಾನದ ಕೆಳಗಡೆ ಇಳಿಸ್ಬಿಟ್ರು. ಬೇಡ ಅಂದ್ರೆ 2 ವರ್ಷ ಆದ ತಕ್ಷಣ ಹೌದು ಕಣ್ಣೀರ್ ಹಾಕಿದ್ರು ಯಡಿಯೂರಪ್ಪ ಅವರು. ಏನ್ ಭಾವುಕ ಭಾಷಣ ಮಾಡಾವತ್ತು ವೇದಿಕೆಯಲ್ಲಿ ಅನೌನ್ಸ್ ಮಾಡ್ಬಿಟ್ರು ರಾಜೀನಾಮೆ ಕೊಡ್ತಾ ಇದೀನಿ ಅಂತ. ಸೊ ಇವತ್ತು ಎಲ್ರಿಗೂ ಯಡಿಯೂರಪ್ಪ ಬೇಕು, ಆಗ ಬೇಡ ಆಯ್ತು. ಈಗ ಯಾಕೆ ಅನಿವಾರ್ಯ ಯಡಿಯೂರಪ್ಪ, ಈಗ ಯಾಕೆ ಬೇಕಿತ್ತು ಅಂತ ಇಲ್ಲ? ತುಂಬಾ ಗುಡ್ ಕ್ವಶನ್. ಜೊತೆಗೆ ಅವ್ರಿಗೆ ಸ್ಪಷ್ಟವಾಗಿ ಅರಿವಾಗಿದೆ, ಬೇರೆ ರಾಜ್ಯಗಳು ಅಂದ್ರೆ ಉತ್ತರ ಭಾರತದ ರಾಜ್ಯಗಳಲ್ಲಿ ಏನಾರ ಪ್ರಯೋಗ ಮಾಡಬಹುದು, ಅದು ಬೇಕಾದ್ರೆ ಅದ್ರಲ್ಲಿ ಜಯಿಸ್ಕೋಬಹುದು. ಗುಜರಾತ್ ಅಲ್ಲಿ ಬಹಳಷ್ಟು ಸಿಎಂಗಳನ್ನ ಚೇಂಜ್ ಮಾಡಿದ್ರು, ಬೇರೆ ಬೇರೆ ರಾಜ್ಯದ ಸಿಎಂಗಳನ್ನ ಚೇಂಜ್ ಮಾಡಿದ್ರು. ಅಲ್ಲಿ ನೆಕ್ಸ್ಟ್ ಅವರು ಅಧಿಕಾರ ತಗೋಬೇಕಾದ್ರೆ ಸಕ್ಸಸ್ ಆದ್ರು. ಕರ್ನಾಟಕದಲ್ಲಿ ಆಗ್ಲೇ 13 ಅನುಭವಿಸಿದ್ದಾರೆ. ಯಡಿಯೂರಪ್ಪ ಅವ್ರ ಮೇಲೆ ನೋಡಿ, ಯಾರು ಯಡಿಯೂರಪ್ಪ ಅವರ ಭ್ರಷ್ಟಾಚಾರಿ ಅಂತ ಹೇಳಿದ್ಯಾರು, ದಾಖಲೆ ಬಿಡುಗಡೆ ಮಾಡಿದ್ಯಾರು, ಕೊಟ್ಟಿದ್ಯಾರು ಹಿಂದೆ ಬಿಜೆಪಿ ಅವರೇ. ಯಡಿಯೂರಪ್ಪ ಅವ್ರನ್ನ ಫಸ್ಟ್ ಟೈಮ್ ಸಿಎಂ ಸ್ಥಾನ ಕೆಳಗಿಳಿಸಿದ್ದು ಬಿಜೆಪಿ ಅವರು. ಮೊನ್ನೆ ಸಿಎಂ ಆದಾಗ್ಲೂ ಅವ್ರನ್ನ ಗೋಳಿ ಕಂಡು ಇಳಿಸಿದ್ದು ಬಿಜೆಪಿ ಅವರೇ. ಅಲ್ಲಿ ಯಾಕೆ ಅವ್ರಿಗೆ ಭಯ ಆತಂಕ ಅಂದ್ರೆ, ಯಡಿಯೂರಪ್ಪ ಬಿಜೆಪಿಯನ್ನ 3ನೇ ಪ್ಲೇಸ್ ತಗೊಂಡೋಗಿ ನಿಲ್ಸಿದ್ರು 2013. 20% ಓಟ್ ಶೇರು JDSಗೆ, 19% ಬಿಜೆಪಿಗೆ, 10% KJP. ಅಂದ್ರೆ ಬಿಜೆಪಿಯ ಅರ್ಧ ಏನೋ ಓಟ್ ಶೇರ್ ಇದೆಯಲ್ಲ, 19% ಇವ್ರು, 10% ಇವ್ರು ತಗೊಂಡ್ರು. ಅಂದ್ರೆ ಅರ್ಧ ಶಕ್ತಿ ಅದು ಯಡಿಯೂರಪ್ಪ. 1/3 ಭಾಗ ಇವ್ರು ಒಪ್ಲಿ ಬಿಡ್ಲಿ ಪ್ರೂವ್. 33 ಸ್ಥಾನಗಳಲ್ಲಿ KJP ರನ್ನರ್ ಅಪ್ ಆಗಿತ್ತು, 6 ಸ್ಥಾನ ಗೆದ್ದಿತ್ತು. ಬಿಜೆಪಿ ಗೆದ್ದಿದ್ದ ದೇಶದಲ್ಲಿ 40 ಸ್ಥಾನ. ಯಡಿಯೂರಪ್ಪ ಬಿಜೆಪಿಯಲ್ಲಿ ಇದ್ದಿದ್ರೆ ಅವತ್ತು ಬಿಜೆಪಿ ನಂಬರ್ 70-80 ಹೋಗಿರೋದು. ಈ JDS ಜೊತೆ ಸೇರಿ ಸರ್ಕಾರ ಮಾಡಬಹುದಿತ್ತು. ಯಾವಾಗಲೂ ಕುಮಾರಸ್ವಾಮಿ ಅದನ್ನ ಹೇಳ್ತಿರ್ತಾರೆ, ಸಿದ್ದರಾಮಯ್ಯನವರೇ ನೀವು ಸಿಎಂ ಆಗಿದ್ದು ಬಿಜೆಪಿಯ ಕಿತ್ತಾಟದಿಂದ ಅಂತ. ಈಗ ಯಾಕೆ ಅನಿವಾರ್ಯ ಅಂದ್ರೆ, ಅವ್ರನ್ನ ಮಗು ತರ ನೋಡ್ಕೋಬೇಕು ಈಗ. ಅದಕ್ಕಿಂತ ಮುಂಚೆ 13ರ ಪರಿಸ್ಥಿತಿ ನಾವು ವಿಶ್ಲೇಷಣೆ ಮಾಡೋದಾದ್ರೆ, 13ರಲ್ಲಿ ಮೋದಿ ಅವ ಅಮಿತ್ ಶಾ ಪ್ಲಾನಿಂಗು ಎಲ್ಲ ಇರ್ಲಿಲ್ಲ. ಯಾಕಂದ್ರೆ ಆಗ್ತಾರೆ ನಮ್ಮ ಕರ್ನಾಟಕ ವಿಧಾನಸಭಾ ಚುನಾವಣೆ ಆದ ಮೇಲೆ ಮೋದಿ ಎಂಟ್ರಿ ಆಗಿದ್ರು ಅಷ್ಟು ದೊಡ್ಡ ಮಟ್ಟದಲ್ಲಿ. ಸೊ ಈಗ್ಲೂ ಈಗೇನು ದೇಶ ಅಂದ್ರೆ ಮೋದಿ, ಬಿಜೆಪಿ ಅಂದ್ರೆ ಮೋದಿ, ಬಿಜೆಪಿ ಅಂದ್ರೆ ಅಮಿತ್ ಶಾ, ಬಿಜೆಪಿ ಅಂದ್ರೆ ಹೈಕಮಾಂಡ್. ಸೂಪರ್. ಸೊ ಈಗೆಲ್ಲ ಇದೆ, ಈಗ್ಲೂ ಯಡಿಯೂರಪ್ಪ ಬೇಕಾ ರಾಜ್ಯ ಬಿಜೆಪಿಗೆ? ಯಾಕೆ ಅಂತ, ಮೋದಿ ಫೇಮ್ ಅಲ್ಲಿ ಎಲೆಕ್ಷನ್ ಹೋಗಕ್ಕಾಗಲ್ವಾ? ಅಮಿತ್ ಶಾ ಹೆಸರಿಕೊಂಡು ಎಲೆಕ್ಷನ್ ಹೋಗಕ್ಕಾಗಲ್ವಾ? ಒಂದು ಒಳ್ಳೆ ಕ್ವಶನ್. ಪಕ್ಷ ಸಿದ್ಧಾಂತ, ನಮಗೆ ವ್ಯಕ್ತಿ ರಾಜಕಾರಣ ಬೇಕಾಗಿಲ್ಲ, ಪಕ್ಷ ರಾಜಕಾರಣನೇ ಮುಖ್ಯ ಅಂತ ಬಿಜೆಪಿ ಹೇಳ್ತಿರ್ತಾರೆ. ಇಲ್ಲ, ಬಹಳ ಸ್ಪಷ್ಟವಾಗಿ ಬಿಜೆಪಿ ಅವರು ಯಡಿಯೂರಪ್ಪ ಅವರು ಇಲ್ಲದೆ ಬಿಜೆಪಿ ಯಾವ ಸ್ಥಾನ ಗೊತ್ತಾಯ್ತು. ನೀವ್ ಹೇಳಿದ್ರಿ ಅವತ್ತು ಮೋದಿ ಇರ್ಲಿಲ್ಲ, ಅಮಿತ್ ಶಾ ಇರ್ಲಿಲ್ಲ, ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಬ್ರಾಂಡ್ ಆಗಿರ್ಲಿಲ್ಲ. 2ನೇ ವಿಚಾರ ಅಂತಂದ್ರೆ, ನಿಮ್ಗೆ ಗೊತ್ತಿರ್ಲಿ ಅವತ್ತು ಬಿಜೆಪಿ ಎಷ್ಟು MP ಸ್ಥಾನಗಳನ್ನ ಗೆದ್ದಿತ್ತು 2014ರಲ್ಲಿ. 2014ರಲ್ಲಿ ಅವರು ಸಂಸದರ ಸ್ಥಾನ ಗೆದ್ದಿದ್ದು 25 ಗೆದ್ದಿರಲಿಲ್ಲ. 25 ಸ್ಥಾನವನ್ನು ಬಿಜೆಪಿ ಗೆದ್ದಿರಲಿಲ್ಲ. 17 ಸ್ಥಾನಗಳನ್ನ ಗಳಿಸಿದ್ರು. 2009 ಅವ್ರದ್ದು 19 ಇತ್ತು, 19 ಸ್ಥಾನ ಇತ್ತಲ್ಲ ಅವ್ರದ್ದು. ಅವ್ರ ನಂತರ ಕಡಿಮೆ ಆಯ್ತು ಬಿಜೆಪಿ ತಂಗ್ ನೋಡಿದ್ರೆ. ಅಂದ್ರೆ ಮೋದಿ ಬಂದಾಗ್ಲೂ ಫಸ್ಟ್ ಟೈಮ್ ಎಲೆಕ್ಷನ್ ಅಲ್ಲಿ ಲೋಕಸಭೆ 25 ಸೀಟ್ ಗೆದ್ದಿರಲಿಲ್ಲ. 2019 ಲೋಕಸಭೆಯಲ್ಲಿ ಬಿಜೆಪಿ ಹೆಚ್ಚು ಸ್ಥಾನ ಗೆಲ್ಲಕ್ಕೆ ಕಾರಣ ಅದು ಯಡಿಯೂರಪ್ಪ ಕಾರಣ. ಯಾಕಂದ್ರೆ ಅವಾಗ ಅವರು ಕೆಜೆಪಿ ಇಂದ ಬಿಜೆಪಿ ಬಂದಿರೋ 14 ಲೋಕಸಭೆಯಲ್ಲಿ, 19 ಲೋಕಸಭೆಯಲ್ಲಿ ಅತಿ ಹೆಚ್ಚು ಸ್ಥಾನ ಗೆಲ್ಲಕ್ಕೆ ಕಾರಣ ಯಾರು ಅಂತಂದ್ರೆ ಇದೇ ಯಡಿಯೂರಪ್ಪ. ಜೊತೆಗೆ 2018 ಚುನಾವಣೆ ತಾನೆ, ಮೋದಿ 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 ಅಮಿತ್ ಶಾ ಅಂತ ಹೇಳ್ತಾ ಇದ್ದೀರಲ್ಲ ನೀವು. ಇದೇ ಮೋದಿ ಅಮಿತ್ ಶಾ ದೊಡ್ಡ ಮಟ್ಟದಲ್ಲಿದ್ದಾಗ ಕರ್ನಾಟಕದಲ್ಲಿ ಪಡೆದಂತ ನಂಬರ್ ಎಷ್ಟು? 104 ತಾನೆ. ಯಡಿಯೂರಪ್ಪ ಜನಾರ್ದನ್ ರೆಡ್ಡಿ ಅವತ್ತು ಭಾಷಣದಲ್ಲಿ, ಈಗ ಇಂಥ ಸಂದರ್ಭ ಜನಾರ್ದನ್ ರೆಡ್ಡಿಯನ್ನ ಮಧ್ಯೆ ತರಬೇಕು. ಅವ್ರು ಹೇಳಿದ್ರು ಈ ಮೋದಿ ಅಮಿತ್ ಶಾ ಇಲ್ದಾಗ್ಲೇ ಬಿಜೆಪಿ ನಾನು 110 ಬಂದಿತ್ತು 2008 110 ತಗೊಂಡು ಹೋಗಿದೀವಿ. ನಾವಿಲ್ದ ಸಂದರ್ಭದಲ್ಲಿ ಮೋದಿ ಅಮಿತ್ ಶಾ ಇದ್ದಾಗ ಎಷ್ಟಾಗ ಬಂದ್ರು? ಸಹಜ. ಆಮೇಲೆ ವಿತೌಟ್ ಯಡಿಯೂರಪ್ಪ ಅಂದ್ರೆ 2008 2018 2018 ಮೋದಿ ಹವಾ ಪೀಕ್ ಅಲ್ಲಿ ಇರ್ಬೇಕಾದ್ರೆ ಬಿಜೆಪಿಗೆ ಬರಲಿಲ್ಲ ಕರ್ನಾಟಕದಲ್ಲಿ. ಅದೇ ಯಾಕಾಗ್ಲಿಲ್ಲ. ಎರಡನೇ ವಿಚಾರ ಏನು ಗೊತ್ತಾ, ಈಗ ನಿಮ್ಗೆ ಓಕೆ ನರೇಂದ್ರ ಮೋದಿ ಅಮಿತ್ ಶಾ ಎಲ್ಲ ಅವರಲ್ಲ, ಕನಕಪುರದಲ್ಲಿ ಡೆಪಾಸಿಟ್ ಬರುತ್ತಾ ಬಿಜೆಪಿಗೆ? ಬರುತ್ತಾ? ಬರಲ್ಲ ತಾನೆ. ಇದೇ ನರೇಂದ್ರ ಮೋದಿ ಬಂದು ನಿಂತ್ಕೊಳ್ಳಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ, ಇದೇ ನರೇಂದ್ರ ಮೋದಿ ಬಂದು ನಿಂತ್ಕೊಳ್ಳಿ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ. ಅಂದ್ರೆ ಆಯಾ ಅವ್ರೂರಲ್ಲಿ ಅವರೇ ಹುಲಿಗಳು. ಅಂದ್ರೆ ಯಡಿಯೂರಪ್ಪ ಬಿಟ್ಟು ರಾಜ್ಯ ಬಿಜೆಪಿಯನ್ನ ಶಾರುಖ್ ಖಾನ್ ಸಿನಿಮಾನ ಕನ್ನಡದಲ್ಲಿ ಮಾಡಿ ಅದು ಓಡ್ತದ, ದರ್ಶನ್ ಸಿನಿಮಾ ಓಡ್ತದ, ಯಾವ್ದು ಓಡುತ್ತೆ? ಅಂದ್ರೆ ಅವ್ರವ್ರ ಊರಲ್ಲಿ ಅವರೇ ಹುಲಿ. ಕರ್ನಾಟಕದ ರಾಜಕಾರಣದಲ್ಲಿ ರಾಜಾ ಹುಲಿ ಯಡಿಯೂರಪ್ಪ. ನರೇಂದ್ರ ಮೋದಿ ರಾಷ್ಟ್ರ ರಾಜಕಾರಣಕ್ಕೆ ಬಂದ ಹುಲಿ. ಅಷ್ಟೆಲ್ಲ ಓಕೆ, ಅಷ್ಟೆಲ್ಲ ಇವ್ರಿಗೆ ಒಂದ್ ರೀತಿ ಮನದಟ್ಟಾಗಿದೆ ಈಗ ಯಡಿಯೂರಪ್ಪ ಅಂತ. ಸೊ ಇಳಿಸಿದ್ದೆ ಯಾಕೆ 21ರಲ್ಲಿ? ಎರಡನೇ ವಿಚಾರ ಏನು ಅಂತಂದ್ರೆ ಅವ್ರು ಇನ್ನೂ ಕೂಡ ನಾವೇ ಪ್ರಬಲರು ಅಂತ ಅನ್ಕೊಂಡವ್ರೆ. ನಾಟ್ ಓನ್ಲಿ ಅಮಿತ್ ಶಾ ಮೋದಿ, ಇಲ್ಲಿ RSS ಸಂಘ ಪರಿವಾರ ಕೂಡ ಅವ್ರ ವಿರುದ್ಧ ಒಂದಷ್ಟು ಮಸಲತ್ ಮಾಡ್ತಾ ಇದೆ. ಸಂತೋಷಿ ಹೊಗಳ್ತಾರೆ, ನರೇಂದ್ರ ಮೋದಿ ಎಷ್ಟು ಹೊಗಳ್ತಾರೆ ಅಷ್ಟೇ ಯಡಿಯೂರಪ್ಪ ಅವ್ರನ್ನ ಕೂಡ ಹೊಗಳ್ತಾವ್ರ ಅವರು. ಯಾಕಂದ್ರೆ ಇಲ್ಲಿ ಏನಾರ ಯಡಿಯೂರಪ್ಪ ಕೈ ಕೊಟ್ರೆ, HD ಕುಮಾರಸ್ವಾಮಿ ಹೇಳಿಕೆ ಕೊಟ್ರಲ್ಲ ನೆಕ್ಸ್ಟ್ ಬ್ರಾಹ್ಮಣರು ಮುಖ್ಯಮಂತ್ರಿ ಮಾಡ್ತಾರೆ ಅಂತ, ಅದಕ್ಕೆ ನಡ್ಗೋಗ್ಬಿಟ್ಟವ್ರು ಬಿಜೆಪಿ ಅವರು. ನಡ್ಗೋಗ್ಬಿಟ್ಟವ್ರೆ. ಎಷ್ಟೋ ಕ್ಷೇತ್ರದ್ದು ಡ್ಯಾಮೇಜ್ ಕೂಡ ಇದೆ. ಲಿಂಗಾಯತ್ರು ಅನ್ಕೋತಾರೆ ಬ್ರಾಹ್ಮಣರು CM ಆಗಿದ್ರೆ ನಾವ್ಯಾಕೆ ಹಾಕ್ಬೇಕು ಇಲ್ಲಿ ಇವ್ರಿಗೆ? ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಾರೆ ಅಂತ ಎಷ್ಟೋ ಜನ ಬಿಜೆಪಿ ಓಟ್ ಹಾಕಿದ್ದಿದೆ, ಅದು ಗೊತ್ತಿರಲಿ. 80% ವೋಟ್ ಶೇರ್ ಬಿಜೆಪಿ ಜಾಸ್ತಿ ಆಗುತ್ತೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಾರೆ ಯಡಿಯೂರಪ್ಪ ಅನ್ನೋ ಕಾರಣಕ್ಕೆ. ವಿಜೇಂದ್ರನ ಅವಕಾಶ ಇವ್ರು ಕಡಿತಾವ್ರಲ್ಲ, ಈಗ ತೆಗ್ದಾಕ್ತಿದಾರಲ್ಲ, ಅವ್ರನ್ನ ಅವಾಯ್ಡ್ ಮಾಡ್ತಿದಾರಲ್ಲ. ಇದೇ ಮುಂದುವರೆದ ಇನ್ನು ಮುಂದೆ ಇದೆ, ಪಿಕ್ಚರ್ ಬಹಳ ಇದೆ. 16 ಅಥವಾ 17% ವೋಟ್ಸ್ ಇದೆ ಲಿಂಗಾಯತ ಸಮುದಾಯದ ಕರ್ನಾಟಕದಲ್ಲಿ ಅನ್ನೋ ಒಂದು ಲೆಕ್ಕಾಚಾರ ಇದೆ. 1% ಹೆಚ್ಚು ಕಮ್ಮಿ ಆಗ್ಬೋದು. ಯಡಿಯೂರಪ್ಪ ಅವರ ಚುನಾವಣಾ ರಾಜಕಾರಣದಿಂದ ದೂರ ಇರ್ತೀನಿ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ವಿಜಯೇಂದ್ರ ಅವ್ರಿಗೂ ಅವ್ರು ನಿರೀಕ್ಷೆ ಮಾಡಿದ ಸ್ಥಾನಮಾನವನ್ನ ಕೊಡ್ತಾ ಇಲ್ಲ ಬಿಜೆಪಿ ಅವರು. ಉಪಾಧ್ಯಕ್ಷ ಮಾಡಿರ್ಬೋದು, ಮಂತ್ರಿ ಸ್ಥಾನ ಮಾಡಿಲ್ಲ 1.5 ವರ್ಷದಿಂದ ಅನ್ನೋ ಒಂದು ಬೇಜಾರಿದೆ. ಸೊ ಇದೆಲ್ಲಾ ಫ್ಯಾಕ್ಟರ್ ನೋಡ್ಕೊಂಡಾಗ ಒಂದ್ ಕಡೆ ಕುಮಾರಸ್ವಾಮಿ ಅವರ ಬ್ರಾಹ್ಮಣ CM ಫ್ಯಾಕ್ಟರ್ ಅವರ ಹೇಳಿಕೆಗಳು. ಸೊ ಲಿಂಗಾಯತ್ ಸಮುದಾಯ ಈಗ ಯಡಿಯೂರಪ್ಪ ಅವರನ್ನ ಹೊರತುಪಡಿಸಿ ಬಿಜೆಪಿಗೆ ಸಪೋರ್ಟ್ ಮಾಡುತ್ತಾ ಅನ್ಸುತ್ತಾ? ಲೆಕ್ಕಾಚಾರ ಈಗ ಅವ್ರವ್ರ ಕ್ಷೇತ್ರ ಬಲ ಆಗಲ್ಲ. ಈಗ ರೇಣುಕಾಚಾರ್ಯ ಅವರ ಸ್ವಂತ ಬಲದ ಮೇಲೆ ಬಲ ಆಗಿದೆ. ಯಡಿಯೂರಪ್ಪ ಅವ್ರನ್ನ ಗೋಳಿ ಕಂಡ್ರೆ ಇವರು ಇವತ್ತು ನಾನು ಅಧಿಕಾರಕ್ಕೆ ತರಬೇಕು ಅಂತ ಶಬ್ದ ಮಾಡಿ ಬಂದಿದ್ದಾರೆ ಸದನದಲ್ಲಿ. ಯಡಿಯೂರಪ್ಪ ಸದನದಲ್ಲಿ ಏನಾರ ನನ್ನನ್ನ ಅನ್ಯಾಯವಾಗಿ ನನ್ನ ಅಧಿಕಾರದಿಂದ ಕೆಳಗಿಳಿಸಿರುವಂತ ಶಾಪ ಹಾಕಿ ಏನಾರ ಬಂದಿದ್ರೆ ಇವತ್ತೇ ಡಿಕ್ಲೇರ್ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ. ಯಡಿಯೂರಪ್ಪ ಬಿಜೆಪಿನ ಅಧಿಕಾರಕ್ಕೆ ತರ್ತೀನಿ ಅಂತ ಶಪಥ ಮಾಡಿ ಬಂದವ್ರೆ. ಅವ್ರನ್ನ ಈಗ್ಲೂ ಬಿಜೆಪಿ ಅವರು ಅವ್ರನ್ನ ಬೇರೆ ರೀತಿ ನೋಡಿದ್ರೆ, ಟ್ರೀಟ್ ಮಾಡಿದ್ರೆ, ಮುಗ್ದೋಯ್ತು ಯಡಿಯೂರಪ್ಪ ಎರ ಅಂತ ಏನಾರ ಒಂದ್ ಸ್ವಲ್ಪ ಮೈ ಮರೆತ್ರೆ ಬಿಜೆಪಿ ಅಧಿಕಾರಕ್ಕೆ ಬರೋದು ಮರಿಬೇಕು. ಆದ್ರೆ ನಿಮ್ಗೆ ಗೊತ್ತು ಯಡಿಯೂರಪ್ಪನೇ ಗತಿ ಅಂತ ಈಗ ವಿಜೇಂದ್ರ ಅವ್ರನ್ನ ಮೋರ್ಚಾಗಳಿಗೆ ಕಾರ್ಯಕ್ರಮಕ್ಕೆ ಅವ್ರನ್ನ ಸಂಚಾಲಕರನ್ನಾಗಿ ಮಾಡಿದ್ದಾರೆ. ಯಡಿಯೂರಪ್ಪ ಅವ್ರ ಜೊತೆಲಿ ಕರ್ಕೊಂಡು ಹೋದ್ರೆ ಮಾತ್ರ ಓಟ್ ಹಾಕ್ತಾರೆ. ಬೊಮ್ಮಾಯಿ ನೋಡ್ಕೊಂಡು ಯಾವನ್ ಬಿಜೆಪಿ ಓಟ್ ಹಾಕ್ತಾನೆ ಹೇಳಿ? ಯಡಿಯೂರಪ್ಪ ನೋಡಿ ಬಿಜೆಪಿ ಓಟ್ ಹಾಕರಿದ್ದಾರೆ, ಬೊಮ್ಮಾಯಿ ನೋಡ್ಕೊಂಡು ಯಾರು ಓಟ್ ಹಾಕ್ತಾರೆ? ನಳಿನ್ ಕುಮಾರ್ ಮುಖ ನೋಡ್ಕೊಂಡು ಯಾವ ಯಡಿಯೂರಪ್ಪ ನೆಕ್ಸ್ಟ್ MLA ಆಗಲ್ಲ, CM ಆಗಲ್ಲಪ್ಪ, ಯಾಕೆ ಓಟ್ ಹಾಕ್ಬೇಕಾದ್ರೆ ಬಿಜೆಪಿಗೆ? ಆದರೆ ಯಡಿಯೂರಪ್ಪ ಬಿಜೆಪಿ ಚೆನ್ನಾಗಿ ಉಸಿರಾಡ್ತಿರೋದೇ ಯಡಿಯೂರಪ್ಪ ಇಂದ. ಯಡಿಯೂರಪ್ಪ ಇಲ್ಲ ಅಂದ್ರೆ ಬಿಜೆಪಿ ICU 40-50 ಸೀಟು, ಕುಮಾರಸ್ವಾಮಿ ಸೀಟ್ಗಳೇ JDS ಸೀಟೇ ಜಾಸ್ತಿ ಆಗ್ಬಿಡುತ್ತೆ, ಜಾಸ್ತಿ ಆಗುತ್ತೆ 3ನೇ ಪ್ಲೇಸ್. ಎಸ್, ಅರ್ಥ ಆಯ್ತಾ? ಈ ಕಾರಣಕ್ಕೋಸ್ಕರ ಯಡಿಯೂರಪ್ಪ ಅವರ ದಮ್ಮಯ್ಯ ದತ್ತಯ್ಯ ಅಂತ ಕಾಲ್ ಕಟ್ತವ್ರೆ. ಏನ್ ಟ್ವೀಟ್ ಮಾಡಿದೆ, ಟ್ವೀಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಯಡಿಯೂರಪ್ಪ ಪರವಾಗಿ ಪೋಸ್ಟ್ ಹಾಕಿದ್ದೆ ಬಿಜೆಪಿ ನಾಯಕರಿಗೆ. ಹೌದಾ? ಪ್ರಧಾನಿ ಮೋದಿ ಆದಿಯಾಗಿ ಎಲ್ರು ಕೂಡ ಯಡಿಯೂರಪ್ಪ ಅವ್ರನ್ನ ಮನವೊಲಿಸಿದ್ದು ಹಂಗೆ ಹೆಮ್ಮೆ ನಾಯಕ ನಮ್ ಲೀಡ್ರು. ಮಗು ಚಿವುಟೋದು ತೊಟ್ಲು ತೂಗೋ ಕೆಲಸ ಬಿಜೆಪಿ ಅವ್ರು ಮಾಡ್ತಾವ್ರೆ. ಜನ ಎರಡನ್ನೂ ನೋಡ್ತಾವ್ರೆ, ಯಾರು ಚಿವುಟಿದ್ರು ಯಾರು ತೂಗುದ್ರು ಅಂತ. ಆದ್ರೂ ಏನು ಅಂತಂದ್ರೆ ಯಡಿಯೂರಪ್ಪ ಒಳಗಡೆ ನನ್ನ ಮಗನ ಭವಿಷ್ಯ ಅನ್ನೋ ಕಾರಣಕ್ಕೋಸ್ಕರ ಕೆಲವೊಂದು ಸಹಿಸ್ಕೊತಾ ಇದ್ದಾರೆ. ವಿಜೇಂದ್ರ ಅವ್ರಿಗೊಂದು ಅಳಕಿದೆ, ನಮ್ಮನ್ನ ಬಳಸ್ಕೊತಾ ಇದಾರೆ ಇವ್ರು, ಬೆಳೆಸ್ತಾ ಇಲ್ಲ ಅಂತ. ಅದು ಬಹಿರಂಗವಾಗಿ ಒಂದೇ ಒಂದ್ ಹೇಳಿಕೆ ವಿಜೇಂದ್ರ ಮತ್ತೆ ಯಡಿಯೂರಪ್ಪ ಈಗ ಬಿಜೆಪಿ ಅವರು ಮಿಷನ್ 150 ಅಂತವ್ರಲ್ವಾ, ನಾವು ಅಧಿಕಾರಕ್ಕೆ ಬಂದೇ ಬಿಟ್ವಿ ಬರ್ದಿಟ್ಕಳಿ ಅಂತವ್ರಲ್ಲ. ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಅಕ್ಕಪಕ್ಕ ನಿಂತ್ಕೊಂಡು ಒಂದೇ ಹೇಳಿಕೆ, ನೀವು ನಿಮ್ಗೆ ಯಾರಿಗ್ ಬೇಕೋ ಅವ್ರು ಗೋಟ್ ಹಾಕಳಿ ಅನ್ಬಿಟ್ಟು ಹೋಗಿ ಮನೇಲಿ ಕೂತ್ಕೊಂಡ್ರೆ ಸಾಕು, ನಿಮ್ಗೆ ಯಾರಿಗ್ ಬೇಕೋ ಅವ್ರು ಗೋಟ್ ಹಾಕಳಿ ಅಂತ ಯಡಿಯೂರಪ್ಪ ಅಂಡ್ ವಿಜೇಂದ್ರ ಹೇಳ್ಬಿಟ್ಟು ಮನೆಗೆ ಹೋಗಿ ಕೂತ್ಕೊಂಡ್ರು. ಬಿಜೆಪಿ 60 ದಾಟಲ್ಲ, ಹಾಗೆ ಯಾರು ಬೇಕಾದ್ರೂ ಈ ಸವಾಲ್ಗೆ ಬರಲಿ, ನಾನು ರೆಡಿ ಇದ್ದೀನಿ, ಯಾರು ಬೇಕಾದ್ರೂ ನರೇಂದ್ರ ಮೋದಿ ಅವ್ರ ಸವಾಲ್ಗೆ ಬೇಕಾದ್ರೂ ಬರಲಿ ನಾವಿದೆ. ಆದ್ರೆ ನರೇಂದ್ರ ಮೋದಿ ಅವ್ರ ಪಾಪ ಗೊತ್ತು, ಯಡಿಯೂರಪ್ಪ ಇಲ್ಲ ಅಂದ್ರೆ ನಮ್ಮನ್ನ ಕೇಳರ್ ಗತಿ ಕರ್ನಾಟಕದಲ್ಲಿ 100 ದಾಟಲ್ಲ, 50-61 ಗೊತ್ತು. ಹಾಗಾಗಿ ಎಲ್ರು ಪುಂಕವಾಗಿ ಇಂದ್ರ ಚಂದ್ರ ಸುರೇಂದ್ರ ಯಡಿಯೂರಪ್ಪ ಅವರೇ ದೇವರು, ಎಲ್ಲರೂ ರಾಜಾವಲಿಗೆ ಈಗ ಫುಲ್ ನಮಸ್ಕಾರ ಮಾಡ್ತಾರೆ. ಯಡಿಯೂರಪ್ಪ ಅವ್ರಿಗೆ ಆ ಶಕ್ತಿ ಇದೆ, ಅದನ್ನ ಉಳಿಸ್ಕೊಂಡಿದ್ದಾರೆ. ಎಸ್ ವೀಕ್ಷಕರೇ, ನಿಮ್ ಪ್ರಕಾರ ಯಡಿಯೂರಪ್ಪ ಬಿಜೆಪಿಗೆ ಎಷ್ಟರ ಮಟ್ಟಿಗೆ ಲಾಭ ಆಗ್ತಾರೆ? ಯಡಿಯೂರಪ್ಪ ಅವ್ರ ಶಕ್ತಿ ಈಗ ಅರ್ಥ ಆಗಿದೆಯಾ? ಬಿಜೆಪಿ ನಾಯಕರು ಯಡಿಯೂರಪ್ಪ ಅವ್ರಿಗೆ ಅನ್ಯಾಯ ಮಾಡಿದಾರ? ನಿಮ್ಮ ಒಪಿನಿಯನ್ ಏನು? ಕಾಮೆಂಟ್ ಮಾಡಿ ತಿಳಿಸಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್? ಈಗ ಚುನಾವಣೆ ನಡೆದರೆ ಬಿಜೆಪಿಗೆ ಎಷ್ಟು ಸೀಟು? ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಕುಮಾರಸ್ವಾಮಿ ಕಿಂಗ್ ಆಗ್ತಾರಾ, ಕಿಂಗ್ ಮೇಕರ್ ಆಗ್ತಾರಾ? ಆಮ್ ಆದ್ಮಿ ಪಾರ್ಟಿ, ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್? ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ, ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.